ಮಿಲ್ಕ್ ಫೆಡರೇಷನ್ ಬೇರೆ ಬೇರೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ದಿನ ನೋಡ್ತಾ ಇದೀವಿ, ಪ್ರತಿಯೊಬ್ಬರು ತಿರುಗ್ತಾ ಇದ್ದಾರೆ. 30 ಲಕ್ಷ, 40 ಲಕ್ಷ, 50 ಲಕ್ಷ ಒಂದು ಕೋಟಿವರೆಗೂ ಕೂಡ ಕೆಎಂಎಫ್ ಅಲ್ಲಿ ಬೇರೆ ಬೇರೆ ಕಡೆ 400, 300, 300 ಪೋಸ್ಟಿಂಗ್ ಎಲ್ಲ ನಡೀತಾ ಇದೆ. ಅದೊಂದು ದೊಡ್ಡ ಸೀರಿಯಸ್ ಆಫ್ ದಂಧೆ ನಡೀತಾ ಇದೆ. ದಿನ ನಮಗೆ ಮಾಹಿತಿ ಅವ್ರಿಗೇಳಿ ಇವ್ರಿಗೇಳಿ ಇವ್ರಿಗೇಳಿ ಅಂತ. ಸೊ ಅವ್ರಿಗೆ ಲಾಭದಲ್ಲಿಲ್ಲ, ಆದರೂ ಕೂಡ ಅಪಾಯಿಂಟ್ಮೆಂಟ್ಗಳು ವಿಪರೀತ ನಡೀತಾ ಇದೆ, ಇನ್ಕ್ಲೂಡಿಂಗ್ ಆಲ್ ದಿ ಅಪಾಯಿಂಟ್ಮೆಂಟ್ಸ್. ಈಗ ಹಿಂದೆ ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳಿದ್ರು, ಏನಿಲ್ಲ ಅಂತ ಹೇಳಿದ್ರು, ಅದೆಲ್ಲ ಕಂಪ್ಲೀಟ್ ತಿರ್ಗ ವಾಪಸ್ ಪ್ರೂವ್ ಆಯ್ತು. ಹಂಗೆ ಅಪಾಯಿಂಟ್ಮೆಂಟ್ ವಿಚಾರದಲ್ಲೂ ಕೂಡ ಆಲ್ ದಿ ಅಪಾಯಿಂಟ್ಮೆಂಟ್ಸ್ ಆಲ್ಸೋ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ಕೂಡಲೇ ನಾನು ಲೋಕಾಯುಕ್ತ ಅವ್ರಿಗೆ ಸುವಮೂಟ ಕೇಸ್ ತಗೋಬೇಕು, ಸ್ಟಾಪ್ ಮಾಡಿಸ್ಬೇಕು, ಆಮೇಲೆ ಪಾರದರ್ಶಕವಾಗಿ ನಡಿಬೇಕು. ಎಲ್ಲ ಥರದಲ್ಲೂ ಕೂಡ ಇದನ್ನ ಯಾರ್ಯಾರಿಗೆ ಕೊಡಬೇಕು ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ತಿರ್ಗ ವಾಪಸ್ ಪಿ ಎಸ್ ಐ ಸ್ಕ್ಯಾಮ್ ನಡೆದಂಗೆ ಆಲ್ ಅಪಾಯಿಂಟ್ಮೆಂಟ್ಸ್ ಆರ್ ಮಿಲ್ಕ್ ಫೆಡರೇಷನ್ ಅಂಡ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಆನ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.